ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮ ಬದಾಮಿ. ಜೀವನ ಪದ್ಧತಿಯ ಬದಲಾವಣೆಯಿಂದ ಯಾವ ಯಾವ ತೊಂದರೆಗಳಿಗೆ ನಮ್ಮ ಮುಂದಿನ ಪೀಳಿಗೆ ಸಿಲುಕುತ್ತೆ ಅನ್ನೋದರ ಕುರಿತು ಈ ಕಾರ್ಯಕ್ರಮ. ಇವತ್ತು ಮಕ್ಕಳು ಹುಟ್ಟುತ್ತಲೇ ಅವರು ರಾಸಾಯನಿಕಗಳ ಪ್ರಭಾವಕ್ಕೆ ಒಳಗಾಗ್ತಾರೆ. ತಾಯಿಯ ಹಾಲು ಸೇವಿಸಿದ ಮಕ್ಕಳು ನಂತರ ಬಾಟಲ್ ಹಾಲನ್ನು ಸೇವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಬಾಟ್ಲು ಏನಿದೆ ಅಲ್ಲ, ಪ್ಲಾಸ್ಟಿಕ್ ಬಾಟ್ಲನ್ನು ಅವರು ಬಳಸ್ತಾರೆ. ಇದರಲ್ಲಿ ಬಿಸ್ಫಿನಾಲ್ ಎ ಅನ್ನೋ ಒಂದು ರಾಸಾಯನಿಕ ಇರುತ್ತೆ. ಆ ರಾಸಾಯನಿಕ ಆ ಹಾಲಿನಲ್ಲಿ ಬೆರೆತು ಆ ರಾಸಾಯನಿಕ ಮಕ್ಕಳ ದೇಹಕ್ಕೆ ಸೇರಿಕೊಳ್ಳುತ್ತೆ. ಈ ರಾಸಾಯನಿಕ ಅವರ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ, ಆಮೇಲೆ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ. ಇವತ್ತು ಮಕ್ಕಳು ಹುಟ್ಟುತ್ತಲೇ 300ಕ್ಕೂ ಹೆಚ್ಚು ರಾಸಾಯನಿಕಗಳ ಪ್ರಭಾವಕ್ಕೆ ಒಳಗಾಗ್ತಾವಂತೆ. ಈ ಚಿತ್ರದಲ್ಲಿ ಅದನ್ನು ತೋರಿಸಿದ್ದಾರೆ. ಒಬ್ಬ ಮಹಿಳೆ ನಮ್ಮ ಎದುರಿಗೆ ಬಂದರೆ ತನ್ನ ಜೊತೆಗೆ 515 ರಾಸಾಯನಿಕಗಳನ್ನು ಇವತ್ತು ತೊಗೊಂಡು ಬರ್ತಾಳಂತೆ. ಆ ರಾಸಾಯನಿಕಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ತೋರಿಸಿದೆ. ಒಬ್ಬ ಪುರುಷ 2 ಶರ್ಟು 2 ಪ್ಯಾಂಟು ಇದ್ದರೆ 1 ವರ್ಷ ತನ್ನ ಜೀವನವನ್ನು ಮಾಡ್ತಾನೆ. ಆದರೆ ಮಹಿಳೆಗೆ ಎಲ್ಲವೂ ಅವಳು ಬಹಳ ಚೂಸಿಯಾಗಿರ್ತಾಳೆ. ಅದೇ ಬೇಕು ಇದೇ ಬೇಕು ಅಂತ ಹುಡುಕಾಟ ಜಾಸ್ತಿ. ಎಲ್ಲವೂ ಮ್ಯಾಚಿಂಗ್ ಆಗಬೇಕು ಅವಳಿಗೆ. ತನ್ನ ಡ್ರೆಸ್ಸು, ಬಳೆ, ಕುಂಕುಮ, ಕಿವಿಗೆ ಹಾಕಿದ್ದು, ಹೀಗೆ ತನ್ನ ಬ್ಯಾಗು, ತನ್ನ ಕೊಡೆ ಎಲ್ಲವೂ ಮ್ಯಾಚಿಂಗ್ ಆಗಬೇಕು. ಇನ್ನು ಎಲ್ಲವೂ ಮಿಂಚ್ತಾ ಇರಬೇಕು. ಹೀಗಾಗಿ ಅವಳು ಕೊಂಡುಕೊಳ್ಳೋದೆಲ್ಲವೂ ರಾಸಾಯನಿಕ ವಸ್ತುಗಳೇ. ಹೀಗಾಗಿ ಅವಳು ಈ ವಸ್ತುಗಳನ್ನು ಅವಳು ತೊಟ್ಟುಕೊಂಡಾಗ ಈ ರಾಸಾಯನಿಕ ವಸ್ತುಗಳು ಹಾಳಾಗ್ತಾ ಇರ್ತಾವೆ. ಡಿಕಾಂಪೋಸ್ ಅಂತ ಹೇಳ್ತೀವಿ ನಾವು, ಡಿಕಾಂಪೋಸ್ ಆಗ್ತಾ ಇರ್ತಾವೆ. ಈ ಡಿಕಾಂಪೋಸ್ ಆಗಿಬಿಟ್ಟು ಅವು ಗಾಳಿಗೆ ಸೇರ್ಕೊಳ್ತಾವೆ. ಆ ಗಾಳಿಯನ್ನೇ ಅವಳು ತನ್ನ ದೇಹಕ್ಕೆ ಒಳಗೆ ಎಳ್ಕೊಳ್ತಾಳೆ. ಹೀಗಾಗಿ ತನ್ನ ಆರೋಗ್ಯದ ಹಾನಿಯನ್ನು ತಾನೇ ತನ್ನ ಕೈಯಾರೆ ಒಬ್ಬ ಮಹಿಳೆ ತೆಗೆದುಕೊಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ತನ್ನ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದೇ ಥರ ಅವರು ಫ್ಯಾಷನ್ ಕಲಿಸಿಬಿಟ್ಟು ಮ್ಯಾಚಿಂಗು ಮಿಂಚಿಂಗು ಎಲ್ಲವನ್ನು ಕಲಿಸಿಬಿಟ್ಟು ಮಕ್ಕಳಿಗೆಲ್ಲ ಶೃಂಗಾರ ಮಾಡಿ ಸಂತೋಷ ಪಡ್ತಾಳೆ. ಆದರೆ ಚಿಕ್ಕ ಮಕ್ಕಳಿದ್ದಾಗ ತಾಯಿ ಅವಳಿಗೆ ಈ ರೀತಿ ಶೃಂಗಾರ ಮಾಡಿ ಸಂತೋಷ ಪಡ್ತಾಳೆ. ಅದೇ ಮಕ್ಕಳು ದೊಡ್ಡವರಾದಾಗ ಅವರಲ್ಲಿ ವೀರ್ಯಾಣುಗಳ ಕೊರತೆ ಇದ್ದರೆ ಅವರನ್ನು ಫರ್ಟಿಲಿಟಿ ಕ್ಲಿನಿಕ್ಕಿಗೆ ತಾನೇ ಕರ್ಕೊಂಡು ಹೋಗಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಅವರಿಗೆ ಕ್ಯಾನ್ಸರ್ ಬಂದಾಗ ಅದೇ ತಾಯಿ ಗೊಳೋ ಅಂತ ಅಳ್ತಾಳೆ. ಅದಕ್ಕೆ ತಾನೇ ಕಾರಣನ ಆದೇ ಅಲ್ಲ ಅನ್ನೋ ವಿಚಾರ ಅವಳಿಗೆ ಗೊತ್ತಿರಲ್ಲ. ಅದಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕ ತಾಯಂದಿರೆ, ದಯವಿಟ್ಟು ರಾಸಾಯನಿಕಗಳ ವಸ್ತುಯುಕ್ತ ಶೃಂಗಾರ ಸಾಧನಗಳನ್ನು ದೂರ ಇಡಿ. ನಿಮ್ಮ ಮಕ್ಕಳಿಂದ ದಯವಿಟ್ಟು ಅವುಗಳನ್ನೆಲ್ಲ ದೂರ ಇಟ್ಟು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮಕ್ಕಳನ್ನು ರಕ್ಷಿಸೋ ಹೊಣೆ ನಿಮ್ಮದಿದೆ. ಅದಕ್ಕೆ ಅವರನ್ನು ರಕ್ಷಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ರಾಸಾಯನಿಕಯುಕ್ತ ಆಹಾರ ಪದಾರ್ಥಗಳು, ಶೃಂಗಾರ ಸಾಧನಗಳು ಇವೆಲ್ಲ ಹೆಚ್ಚು ಸಿಗೋದು ಸೂಪರ್ ಮಾರ್ಕೆಟಲ್ಲಿ, ಹಳ್ಳಿಗಳಲ್ಲಿ ಸಿಗಲಿಕ್ಕಿಲ್ಲ. ಅದಕ್ಕೆ ನಾವು ಆದಷ್ಟು ಈ ಸೂಪರ್ ಮಾರ್ಕೆಟ್ ವಸ್ತುಗಳನ್ನು, ಆಮೇಲೆ ಪ್ಯಾಕ್ ಮಾಡಿದ ವಸ್ತುಗಳನ್ನು ಬಹಿಷ್ಕರಿಸಿ ನಾವು ಲೂಸಾಗಿ ಸಿಗ್ತಾ ಇರುವಂತಹ ವಸ್ತುಗಳನ್ನು, ಆಮೇಲೆ ಹಳ್ಳಿಗರಲ್ಲಿ ರೈತರಲ್ಲಿ ನೇರವಾಗಿ ನಮಗೆ ಬೇಕಾದ ವಸ್ತುಗಳನ್ನು ನಾವೇ ತೆಗೆದುಕೊಂಡು ಬರೋದು ಒಂದು ವ್ಯವಸ್ಥೆಗೆ ನಾವು ಹೋಗಬೇಕಿದೆ. ಹೀಗೆ ನಾವು ಮಾಡೋದರಿಂದ ರಾಸಾಯನಿಕಗಳನ್ನು ನಾವು ದೂರ ತಳ್ಳಿ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಈ ಚಿತ್ರದಲ್ಲಿ ಒಂದು ಮಗುವಿನ ಚಿತ್ರ ಇದೆ. ಈ ಮಗುವಿಗೆ ಕೇವಲ 9 ತಿಂಗಳಾಗಿದ್ದಾಗ ಅವನಿಗೆ ಕ್ಯಾನ್ಸರ್ ಬಂದಿದೆ. ಈ 9 ತಿಂಗಳಲ್ಲಿ ಈ ಮಗು ತಿಂದ ಆಹಾರ ಏನು ಅಂತ ಪ್ರಶ್ನೆಯನ್ನು ನಾವು ನಮಗೆ ನಾವು ಹಾಕ್ಕೊಂಡಾಗ ಅದಕ್ಕೆ ಉತ್ತರ ಬರೋದು ತಾಯಿಯ ಹಾಲು ಅಂತೇಳಿ. ಅಂದರೆ ಇವತ್ತು ತಾಯಿಯ ಹಾಲು ಕೂಡ ಇವತ್ತು ವಿಷಯುಕ್ತ ಆಗಿದೆ. ತಾಯಿಯ ಹಾಲನ್ನು ಅಮೃತ ಅಂಥೇಳಿ ಮಕ್ಕಳು ಹೀರಿ ಹೀರಿ ಕುಡಿತಾವು. ಆದರೆ ಅದು ಇವತ್ತು ವಿಷ ಆಗಿದೆ. ಆ ಹಾಲನ್ನು ಹೀರ್ತಾ ಹೀರ್ತಾ ಈ ಮಕ್ಕಳಿಗೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಅದಕ್ಕೆ ತಾಯಿ ತನ್ನ ದೇಹವನ್ನು ಕೂಡ
ಶುದ್ಧವಾಗಿಟ್ಕೊಳ್ಳೋದು ಇವತ್ತು ಅತ್ಯಂತ ಅವಶ್ಯಕತೆ ಆಗಿದೆ. ಈ ಮಗುವಿಗೆ ಹೃದಯದಲ್ಲಿ ಹೋಲ್ ಇದೆ, ಆಪರೇಷನ್ ಮಾಡಿಸ್ಲಿಕ್ಕೆ ಅವರ ಹತ್ರ ದುಡ್ಡಿಲ್ಲ, ಅಡ್ವರ್ಟೈಸ್ ಕೊಡ್ತಾರೆ. ಈ ರೀತಿಯ ಅಡ್ವರ್ಟೈಸನ್ನು ನಾವು ಪ್ರತಿನಿತ್ಯ ನೋಡ್ತೀವಿ ಪೇಪರ್ಗಳಲ್ಲಿ. ಯಾಕೆ ಈ ರೀತಿ ಮಕ್ಕಳು ಹುಟ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಈ ರೀತಿಯ ಮಕ್ಕಳು ಯಾಕೆ ಹುಟ್ತಾ ಇದ್ದಾರೆ ಅಂತಂದರೆ, ವ್ಯಾಯಾಮದ ಕೊರತೆಯಿಂದ. ತಂದೆ ತಾಯಿಗಳು ವ್ಯಾಯಾಮ ಮಾಡ್ತಾ ಇಲ್ಲ, ಆಟ ಆಡ್ತಾ ಇಲ್ಲ, ಯೋಗವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಅವರ ಹೃದಯ ವೀಕಾಗಿದೆ, ಅಶಕ್ತವಾಗಿದೆ. ತಂದೆ ತಾಯಿಗಳ ಹೃದಯ ಅಶಕ್ತವಾಗಿದ್ದಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಅಶಕ್ತ ಹೃದಯದ ಮಗುವೇ ಹುಟ್ಟುತ್ತೆ. ಹೀಗಾಗಿ ಈ ಹೃದಯದಲ್ಲಿ ಹೋಲಿರುವಂತಹ ಮಕ್ಕಳು, ಆ ಥರ ಹೃದಯವನ್ನು ಅಶಕ್ತವಾಗಿಟ್ಕೊಂಡ ಮಕ್ಕಳಿಗೆ ತಂದೆ ತಾಯಂದಿರಿಗೆ ಹುಟ್ಟುತ್ತೆ. ಹೀಗಾಗಿ ಈ ಮಕ್ಕಳು ತಮ್ಮ ಜೀವಮಾನದುದ್ದಕ್ಕೂ ಅದಕ್ಕೆ ಪರಿತಪಿಸಬೇಕಾಗಿ ಬರುತ್ತೆ. ಅದಕ್ಕೆ ಇವತ್ತು ಸಕಲರ ಆರೋಗ್ಯ, ಮಕ್ಕಳಿಂದ ಹಿಡಿದು ಎಲ್ಲರೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಂದ್ರೆ ನಾವು ಹೆಚ್ಚು ರಾಸಾಯನಿಕ ಮುಕ್ತ ಜೀವನ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವ್ಯಾಯಾಮ ಯೋಗ ಇವುಗಳಲ್ಲಿ ಹೆಚ್ಚು ನಿರತರಾಗೋದು ಒಂದು ಕಡೆ, ಈ ಎರಡುಗಳ ಜೊತೆಗೂಡಿ ನಾವು ನಮ್ಮ ಆರೋಗ್ಯವನ್ನು ನಾವು ಇವತ್ತು ಕಾಪಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ. ಈ ಎರಡು ಮಕ್ಕಳಿಗೆ ಬೋನ್ ಮ್ಯಾರೋ ಪ್ರಾಬ್ಲಮ್ ಅಂದರೆ ಕೆಂಪು ರಕ್ತ ಕಣಗಳ ಉತ್ಪತ್ತಿಯ ಕೊರತೆ. ಈ ಉತ್ಪತ್ತಿ ಮಾಡಲಿಕ್ಕೆ ಅವುಗಳಿಗೆ ಕಸಿ ಮಾಡಬೇಕಂತೆ, ಬೋನ್ ಮ್ಯಾರೋ ಕಸಿ ಮಾಡಬೇಕಂತೆ. ಒಂದು ಮಗುವಿಗೆ 30-32 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಇಷ್ಟು ದುಡ್ಡು ಬಡ ತಂದೆ ತಾಯಿಗಳು ಎಲ್ಲಿಂದ ತರ್ತಾರೆ? ಅಷ್ಟು ತಂದರೂ ಸಹಿತ ಸಮರ್ಪಕವಾಗಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ರೀತಿಯ ಸಮಸ್ಯೆಗಳು ಈ ಮಕ್ಕಳಿಗೆ ಹೇಗೆ ಬಂದವು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬಂದವು ಅನ್ನೋದನ್ನು ನಾವು ವಿಚಾರ ಮಾಡಿದಾಗ, ಅದರದ್ದು ಮೂಲವನ್ನು ಹುಡುಕ್ತಾ ಹೊರಟಾಗ ನಮಗೆ ಸಿಗೋ ಉತ್ತರ ಅವರ ತಂದೆ ತಾಯಿಗಳು ಅಂತ. ತಂದೆ ತಾಯಿಗಳು ಅಶಕ್ತರಾದಾಗ ಅದರ ಪೆಟ್ಟು ನ್ಯಾಚುರಲ್ಲಾಗಿ ಮಕ್ಕಳಿಗೆ ಬೀಳುತ್ತೆ. ಮಕ್ಕಳು ತಮ್ಮ ಜೀವಮಾನದುದ್ದಕ್ಕೂ ಕಷ್ಟಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ಕೊಳ್ತೇನೆ ಬದುಕಬೇಕಾಗತ್ತೆ. ಇಲ್ಲಿ ನೋಡಿ, ಈ ಮಗುವಿಗೆ ಎರಡು ಕೈ ಇಲ್ಲ. ಈ ಥರದ ಮಗು ಕರ್ನಾಟಕದ ಗಂಗಾವತಿಯಲ್ಲಿ ಹುಟ್ಟಿದೆ. ಇವತ್ತಿನ ಗರ್ಭಿಣಿ ಸ್ತ್ರೀಯರು ಏನೇ ಕೊಟ್ಟರೂ ತಿಂತಾರೆ, ಚಾಟ್ ಕೊಡ್ತಾರೆ, ಐಸ್ ಕ್ರೀಮು, ಕೇಕು, ಯಾವುದನ್ನು ಏನು ಕೊಟ್ಟರು ಅದರೊಳಗೆ ಅದು ಎದರಿಂದ ಮಾಡಿದ್ದು, ಇದರಲ್ಲಿ ಏನಾದರೂ ರಾಸಾಯನಿಕ ಇದೆಯಾ, ಇದು ನೈಸರ್ಗಿಕ ವಸ್ತುವಾ, ಅದನ್ನು ಯಾವುದನ್ನು ವಿಚಾರ ಮಾಡದೇ ಎಷ್ಟೋ ಜನ ತಾಯಂದಿರು ತಮ್ಮ ಗಂಡಂದಿರ ಜೊತೆ ಜಗಳಾತ ಮಾಡ್ತಾರೆ. ಇವತ್ತು ಮನೆಗೆ ಬರಬೇಕಾದ್ರೆ ಇದನ್ನು ತೊಗೊಂಡುಕೊಂಡೇ ಬರಬೇಕು, ಇವತ್ತು ನನ್ನನ್ನು ಕರ್ಕೊಂಡೋಗಿ ಇದನ್ನು ಕೊಡಿಸ್ಕೊಂಡು ಬರಬೇಕು ಅಂಥೇಳಿ ಜಗಳ ಮಾಡೋದಿದೆ. ಆ ವಸ್ತು ನೈಸರ್ಗಿಕವಾಗಿದ್ದರೆ ಅವರು ಜಗಳ ಮಾಡೋದಕ್ಕೆ ಅರ್ಥ ಇದೆ, ಆದರೆ ಆ ವಸ್ತು ನೈಸರ್ಗಿಕವಾಗಿ ಇಲ್ಲದೇ ಇರೋದಾಗಿದ್ದರೆ ಜಗಳ ಮಾಡೋದಕ್ಕೆ ಅರ್ಥ ಇಲ್ಲ. ಮಗುವಿಗೆ ಹಾನಿ ಮಾಡಿ ನಾವು ಬದುಕಬೇಕು ಅನ್ನೋದು ತಪ್ಪು. ಅದಕ್ಕೆ ಗರ್ಭಿಣಿಯಾಗಿದ್ದಾಗ, ಅಟ್ಲೀಸ್ಟು ಗರ್ಭಿಣಿಯಾಗಿದ್ದಾಗಲಾದರೂ ಸಹಿತ ನಾವು ನೈಸರ್ಗಿಕ ಜೀವನಕ್ಕೆ ನಾವು ಸಂಪೂರ್ಣವಾಗಿ ಒಳಪಡುವ ಅವಶ್ಯಕತೆ ಇವತ್ತು ಇದೆ. ಇಲ್ಲೊಂದು ಮಗು ಹುಟ್ಟಿದೆ. ಇದು ಭಾರತೀಯ ತಂದೆ ತಾಯಿಗಳಿಗೆ ಅಮೇರಿಕದಲ್ಲಿ ಹುಟ್ಟಿದ ಮಗು. ಇದರ ತೂಕ ಕೇವಲ 236 ಗ್ರಾಮ್ ಇದೆ, ಅಂದರೆ 0.5 ಕೆಜಿ ಕೂಡ ಇಲ್ಲ. ಹುಟ್ಟಿದ ತಕ್ಷಣ ಈ ಮಗುವಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದಾರೆ. ಇಲ್ಲಿ ಬರೆದಿದೆ, ಈ ಮಗು ಹುಟ್ಟಿನಿಂದ ಔಷಧಿಗಳಲ್ಲಿಯೇ ಜೀವನ ಇದರದ್ದು. ಔಷಧಿಗಳನ್ನು ಯಾವಾಗಲೂ ತೆಗೆದುಕೊಳ್ತಾನೇ ಜೀವನ ಮಾಡಬೇಕಾದಂಥ ಪರಿಸ್ಥಿತಿಗೆ ಈ ಮಗು ಇದೆ. ಈ ಮಗು ಎಷ್ಟು ವರ್ಷ ಬದುಕ್ಬೋದು? ಹೆಚ್ಚು ಕಾಲ ಇದು ಬದುಕಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅದರ ತೂಕನೇ ತುಂಬ ಕಡಿಮೆ ಇದೆ. ಇನ್ನು ಮುಂದಿನ ಪೀಳಿಗೆಯನ್ನು ಈ ಮಗು ಹುಟ್ಟಿಸುತ್ತಾ ಅಂತ ಪ್ರಶ್ನೆ ಕೇಳಿದರೆ, ಬಹುಶಃ ಈ ಮಗು ಮುಂದಿನ ಪೀಳಿಗೆಯನ್ನು ಹುಟ್ಟಿಸೋದಿಲ್ಲ. ಹಾಗಿದ ಮೇಲೆ ಈ ಮಗು, ಇಂಥ ಮಗುವನ್ನು ಹುಟ್ಟಿಸಿ ಏನು ಪ್ರಯೋಜನ? ಇಂತಹ ಮಕ್ಕಳ ತಂದೆ ತಾಯಿಗಳಾಗಬಾರ್ದು. ಅದಕ್ಕೆ ತಮ್ಮ ಜೀವನ ಶೈಲಿಯನ್ನು ತಾವು ಬದಲಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲಿದೆ. ಅಂದರೆ ಮಗುವಿನ ತೂಕ ಎಷ್ಟಿರಬೇಕು? ವೈದ್ಯರನ್ನು ಹೋಗಿ ಕೇಳಿದರೆ 3 ಕೆಜಿ, 3.5 ಕೆಜಿ ಅಂತ ಹೇಳ್ತಾರೆ, ನಾರ್ಮಲ್ ವೆಯ್ಟ್ ಅಷ್ಟು ಅಂತ ಹೇಳಿಬಿಟ್ಟು. ಬಹುಶಃ 50 ವರ್ಷಗಳ ಕೆಳಗೆ, 50 ವರ್ಷಗಳ ಹಿಂದೆ ಭಾರತದಲ್ಲಿ 5 ಕೆಜಿಗಿಂತ ಹೆಚ್ಚಿನ ತೂಕದ ಮಕ್ಕಳು ಹುಟ್ತಾ ಇದ್ದರು. ಆದರೆ ಇವತ್ತು ಇಡೀ ಭಾರತದಲ್ಲಿ ಒಂದೇ ಒಂದು ಮಗು
5 ಕೆಜಿಗಿಂತ ಹೆಚ್ಚಿನ ತೂಕದ ಮಗು ಇವತ್ತು ಹುಟ್ಟತಾ ಇಲ್ಲ ಅಂದ್ರೆ ಪರಿಸರವನ್ನು ಹಾನಿ ಮಾಡ್ಕೊಂಡು ನಮ್ಮ ಮಕ್ಕಳ ತೂಕವನ್ನು ಸಹಿತ ನಾವು ಇಳಿಸಿಕೊಂಡಿದ್ದೀವಿ ಬೆಂಗಳೂರಲ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿ ಯಾವ ಎಷ್ಟು ತೂಕದ ಮಕ್ಕಳು ಹುಟ್ಟತಾರೆ ಇಲ್ಲಿ ಅಂತ ಕೇಳಿದ್ರೆ ಅಲ್ಲಿ ನಮಗೆ ದೊರೆಯುವ ಉತ್ತರ 1.5 ಕೆಜಿ ಅಂತ ಈ 1.5 ಕೆಜಿ ಅಥವಾ ಅದಕ್ಕಿಂತ ಕಡಿಮೆ ತೂಕದ ಮಕ್ಕಳು ನಮ್ಮ ಮನೆಯಲ್ಲಿ ಏನಾದರೂ ಹುಟ್ಟಿದ್ರೆ ವಿಜ್ಞಾನಿಗಳು ಹೇಳ್ತಾರೆ ಯಾವ ಜ್ಯೋತಿಷಿನೋ ಅವರ ಭವಿಷ್ಯ ಬರಿಯಲ್ಲ ನಾವು ಹೇಳ್ತೀವಿ ವಿಜ್ಞಾನಿಗಳು ಅವರ ಜ್ಯೋತಿಷ್ಯನ ಬರೆದು ಬಿಡಿ ಅಂತ ಹೇಳ್ತಾರೆ ಏನಂತ ಬರಿಯೋದು ಅಂತಂದ್ರೆ 1.5 ಕೆಜಿಗಿಂತ ಕಡಿಮೆ ತೂಕದ ಮಗು ನಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಆ ಮಗುವಿಗೆ 40ನೇ ವಯಸ್ಸಿಗೆ ಬೊಜ್ಜು ಬರುತ್ತೆ ಸಕ್ಕರೆ ಕಾಯಿಲೆ ಬರುತ್ತೆ ಹೃದಯದ ತೊಂದರೆಗಳು ಬರುತ್ತೆ ಇನ್ನು 60ನೇ ವಯಸ್ಸಿಗೆ ಅಲ್ಜೈಮರ್ಸ್ ಕಾಯಿಲೆ ಬರುತ್ತೆ ಅಂದ್ರೆ ನೆನಪಿನ ಶಕ್ತಿ ಸಂಪೂರ್ಣವಾಗಿ ಹೊರಟೋಗುತ್ತೆ ಪಾರ್ಕಿನ್ಸನ್ ಡಿಸೀಸ್ ಬರುತ್ತೆ ಡಿಮೆನ್ಷಿಯಾ ಬರುತ್ತೆ ಈ ರೀತಿಯ ನರದೋಷಗಳ ಕಾಯಿಲೆಗಳು 60ನೇ ವಯಸ್ಸಿಗೆ ಬರುತ್ತೆ ತನ್ನ ಹೆಸರು ಕೇಳಿದ್ರೆ ಅವನಿಗೆ ಗೊತ್ತಿರಲ್ಲ ಎದರಿನವರ ಹೆಸರು ಕೇಳಿದ್ರೆ ತನ್ನ ಹೆಂಡತಿ ಹೆಸರು ಮಗನ ಹೆಸರು ಕೇಳಿದ್ರೆ ಅವನಿಗೆ ನೆನಪಿರಲ್ಲ ಈ ರೀತಿಯ ನೆನಪಿನ ಶಕ್ತಿ ಕಳ್ಕೊಂಡು ಬದುಕುವಂತ ಜೀವನಕ್ಕೆ ಜೀವನ ಅವರದಾಗುತ್ತೆ ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಮಗೆ ಬರೋ ಉತ್ತರ ತಂದೆ ತಾಯಿಗಳು ತಂದೆ ತಾಯಿಗಳು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲನೆ ಮಾಡದೇ ಇರೋದರಿಂದ ಅನಾರೋಗ್ಯಕರ ಜೀವನ ಶೈಲಿ ರಾಸಾಯನಿಕ ಜೀವನ ಶೈಲಿಯನ್ನು ಅವರು ಫಾಲೋ ಮಾಡೋದರಿಂದ ಮಗುವಿನ ತೂಕ ತಾಯಿಯ ಗರ್ಭದಲ್ಲಿ ಇದ್ದಾಗಲೇನೇ ಕುಸಿದು ಹೋಗಿರುತ್ತೆ ಇನ್ನು ಮಗು ಹುಟ್ಟಿದ ನಂತರ ಜೀವನದುದ್ದಕ್ಕೂ ಕಾಯಿಲೆಯಿಂದನೇ ಬದುಕಬೇಕಾಗಿ ಬರುತ್ತೆ ಅದಕ್ಕೆ ಈ ರೀತಿಯ ತೊಂದರೆಗಳು ನಮಗೆ ಆಗಬಾರದು ಅಂತಂದ್ರೆ ನಾವು ಆರೋಗ್ಯಕರ ಜೀವನ ಶೈಲಿಗೆ ಬರಬೇಕಿದೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇಲ್ಲೊಂದು ಮಗು ಹುಟ್ಟಿದೆ ಇದರ ತೂಕ 8.7 ಕೆಜಿ 8.7 ಕೆಜಿ ಅದರ ಪಕ್ಕದಲ್ಲಿ ಭಾರತದ ಮಗು ಇದೆ 8.7 ಕೆಜಿ ತೂಕದ ಮಗು ಭಾರತದಲ್ಲಿ ಅಲ್ಲ ಇದು ಇದು ಇಂಡೋನೇಷ್ಯಾದ ಮಗು ಇಂಡೋನೇಷ್ಯಾದಲ್ಲಿ ಹುಟ್ಟುವ ಸರಾಸರಿ ಮಕ್ಕಳ ತೂಕ 6.5 ಕೆಜಿ 6.5 ಕೆಜಿಗಿಂತ ಕಡಿಮೆ ತೂಕದ ಮಕ್ಕಳು ಇಂಡೋನೇಷ್ಯಾದಲ್ಲಿ ಹುಟ್ಟತಾ ಇಲ್ಲ ಇವತ್ತು ಎಲ್ಲವೂ 6.5 ಕ್ಕಿಂತ ಮೇಲೇನೆ ಅಂದ್ರೆ ಭಾರತದಲ್ಲಿ 1.5 2 ಕೆಜಿ ತೂಕದ ಮಕ್ಕಳು ಹುಟ್ಟತಾ ಇದ್ದಾರೆ ಅಂದ್ರೆ ಭಾರತ ನಶಿಸ್ತಾ ಇದೆ ಅಳಿದು ಹೋಗ್ತಾ ಇದೆ ನಾವು ಯಾವುದೋ ವಿಚಾರವಾಗಿ ಜಗಳ ಮಾಡ್ತೀವಿ ಇಡಿ ದೇಶದ ತುಂಬಾ ಹೋರಾಟ ಮಾಡ್ತೀವಿ ರಾಜಕೀಯ ಹೋರಾಟ ಶೈಕ್ಷಣಿಕ ಹೋರಾಟ ಧಾರ್ಮಿಕ ಹೋರಾಟಗಳನ್ನು ಮಾಡ್ತೀವಿ ಆದರೆ ನಾವು ಆರೋಗ್ಯದ ಹೋರಾಟಗಳನ್ನು ಮಾಡಬೇಕಾಗಿದೆ ಇವತ್ತು ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವನ್ನು ಉಳಿಸಲಿಕ್ಕೆ ಹೋರಾಟ ಮಾಡಬೇಕಿದೆ ನಮ್ಮ ಮುಂದಿನ ಪೀಳಿಗೆ ಸದೃಢ ಮಕ್ಕಳನ್ನು ಹೆಚ್ಚು ತೂಕದ ಮಕ್ಕಳನ್ನು ಹೆರುವಂತೆ ಮಾಡಲಿಕ್ಕೆ ನಾವು ಪ್ರಯತ್ನಪಡಬೇಕಿದೆ ಇಲ್ಲದೆ ಹೋದರೆ ಭಾರತ ಅಳಿದು ಹೋಗುತ್ತೆ ಅಂತ ಹೇಳಿ ಚಿತ್ರದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡಬಹುದು ಇನ್ನು ಸ್ತನಹಾಲು ನಾನು ಹೇಳಿದೆ ಯಾವಾಗಲೇ ಸ್ತನಹಾಲು ಕೂಡ ರಾಸಾಯನಿಕಮಯವಾಗಿದೆ ನಾವು ಇಂಗ್ಲೆಂಡಿಗೆ ಹೋದರೆ ಎಷ್ಟು ರಾಸಾಯನಿಕಗಳಿವೆ ಸ್ತನಹಾಲಿನಲ್ಲಿ ಅಂತೇಳಿ ಅಲ್ಲಿನ ವಿಜ್ಞಾನಿಗಳು ಪರೀಕ್ಷೆ ಮಾಡಿದಾಗ ಆಶ್ಚರ್ಯ ಆಯ್ತು ಅವರಿಗೆ 350 ರಾಸಾಯನಿಕಗಳಿದ್ದವು ತಾಯಿ ಹಾಲಿನಲ್ಲಿ 350 ರಾಸಾಯನಿಕಗಳು ಅದರಲ್ಲಿ 87 ಕ್ಯಾನ್ಸರ್ ತರುವ ರಾಸಾಯನಿಕಗಳು ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಇಂದಿನ ತಾಯಂದಿರು ದೇಹದಲ್ಲಿ ತುಂಬಿಕೊಂಡಿದ್ದಾರೆ ಈ ರಾಸಾಯನಿಕಗಳು ಅವರ ಸ್ತನಹಾಲಿನ ಉತ್ಪಾದನೆಯನ್ನು ಕೂಡ ನಿಲ್ಲಿಸ್ತಾ ಇದ್ದಾವೆ ಸ್ತನಹಾಲಿನ ಉತ್ಪಾದನೆ ಸ್ತನಹಾಲನ್ನು ಕಲುಷಿತಗೊಳಿಸ್ತಾವೆ ಮೊದಲನೇದಾಗಿ ಎರಡನೇದಾಗಿ ಉತ್ಪಾದನೆಯನ್ನು ಕೂಡ ನಿಲ್ಲಿಸ್ತಾವೆ ಸ್ತನಹಾಲಿನ ಉತ್ಪಾದನೆ ಎಷ್ಟು ತಿಂಗಳಿರುತ್ತೆ ನಾವು ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರಿಗೆ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಉತ್ತರ 3 ವರ್ಷ ಹಾಲು ಕುಡಿಸಿದ ನಾನು ನಿನಗೆ ಅಂತ ಹೇಳ್ತಾರೆ 3 ವರ್ಷ ಇವತ್ತಿನ ತಾಯಂದಿರಿಗೆ ಹೋಗಿ ಕೇಳಿ ನೀವು ಎಷ್ಟು ತಿಂಗಳು ಹಾಲು ಕುಡಿಸಿದೀಯಾ ನೀನು ಅಂತ ಕೇಳಿದರೆ ನಿಮಗೆ ಬರೋ ಉತ್ತರ ಬಹುಶಃ 6 ತಿಂಗಳು ಅಷ್ಟೇ 6 ತಿಂಗಳಿಗಿಂತ 6 ತಿಂಗಳು ಅಥವಾ 1 ವರ್ಷ ಅಷ್ಟೇ 1 ವರ್ಷದ ನಂತರ ಇಂದಿನ ತಾಯಂದಿರಲ್ಲಿ ಹಾಲು ಉತ್ಪಾದನೆ ನಿಂತು ಹೋಗ್ತಾ ಇದೆ ಇನ್ನು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಹೇಳ್ತಾರೆ ಬೆಂಗಳೂರಿನ ತಾಯಂತರು 2 ತಿಂಗಳು ಅಥವಾ 2.5 ತಿಂಗಳಲ್ಲಿ ನಂದು ಹಾಲು ನಿಂತು ಹೋಗಿದೆ ಅಂತ ಹೇಳ್ತಾರೆ ಅಂದರೆ ನಮ್ಮ ತಾಯಂದಿರ ದೇಹ ಅಷ್ಟೊಂದು ಮಟ್ಟಿಗೆ ವಿಷಗಳನ್ನು ಸೇರಿಸಿಕೊಂಡಿದೆ ಆ ವಿಷಗಳು ತಾಯಿ ಹಾಲಿನ ಉತ್ಪಾದನೆಯನ್ನು ಕೂಡ ಇವತ್ತು
ನಿಲ್ಲಿಸ್ತಾ ಇದ್ದಾವು. ಹೀಗಾಗಿ ಸ್ತನಹಾಲಿಲ್ಲದ ತಾಯಂದಿರು ಆಗ್ತಾ ಇದ್ದಾರೆ ಇವರು. ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಎಷ್ಟು ಜನ ಸ್ತನಹಾಲಿಲ್ಲದ ತಾಯಂದಿರು ಇದ್ದಾರೆ ಅನ್ನೋದರ ಬಗ್ಗೆ ವಿವರಗಳನ್ನು ಇಲ್ಲಿ ತೋರಿಸಲಾಗಿದೆ. ಪೋಲೆಂಡಲ್ಲಿ 6 ತಿಂಗಳಿಗೂ ಹೆಚ್ಚು ಕಾಲ ಸ್ತನಹಾಲು ಕೊಡುವ ತಾಯಂದಿರ ಸಂಖ್ಯೆ ಕೇವಲ 10%, ಅಂದರೆ 90% ತಾಯಂದಿರ ಹಾಲು 6 ತಿಂಗಳಲ್ಲೇ ನಿಂತು ಹೋಗಿಬಿಡುತ್ತೆ ಪೋಲೆಂಡಲ್ಲಿ. ಅದೇ ರೀತಿ ಅಮೇರಿಕಾದಲ್ಲಿ ಕೇವಲ 20% ತಾಯಂದಿರು 6 ತಿಂಗಳಿನ ನಂತರ ಹಾಲು ಕೊಡ್ತಾರೆ, 80% ತಾಯಂದಿರ ಹಾಲು ನಿಂತು ಹೋಗಿಬಿಡುತ್ತೆ. ಅದೇ ರೀತಿ ಇಂಗ್ಲೆಂಡು, ಕೆನಡಾ, ನೆದರ್ಲ್ಯಾಂಡ್ ಈ ದೇಶಗಳಲ್ಲಿ ಕೂಡ ಇದೇ ಸನ್ನಿವೇಶ ಇದೆ. ಇನ್ನು ನಾರ್ವೆ, ಸ್ವೀಡನ್ನಲ್ಲಿ 50% ಜನ ಮಹಿಳೆಯರು 6 ತಿಂಗಳಿಗಿಂತ ಹೆಚ್ಚಿನಲ್ಲಿ ಹಾಲು ಕೊಡ್ತಾರೆ, ಉಳಿದ 50% 6 ತಿಂಗಳೊಳಗಡೆ ಅವ್ರದ್ದು ಹಾಲು ನಿಂತು ಹೋಗುತ್ತೆ. ಸಿನ್ಸಿನಿಟಿ ಅಂತೇಳಿ ಒಂದು ನಗರ ಇದೆ ಅಮೇರಿಕಾದಲ್ಲಿ. ಆ ನಗರದಲ್ಲಿ ತಾಯಂದಿರ ಹಾಲು ಕೇವಲ 15 ದಿನಕ್ಕೆ ನಿಂತೋಗಿಬಿಡುತ್ತಂತೆ. ಇನ್ನು ಹಾಲು ಪ್ರಾರಂಭ ಆಗೋದೇ 3ನೇ ದಿನಕ್ಕಂತೆ. ಮಗು ಹುಟ್ಟಿದ ನಂತರ ತಕ್ಷಣ ಪ್ರಾರಂಭ ಆಗಬೇಕು, ಆದರೆ ಪ್ರಾರಂಭ ಆಗೋದು ಲೇಟು, ನಿಂತು ಹೋಗೋದು ಅತಿ ಬೇಗ 15ನೇ ದಿನ. ಅದಕ್ಕೆ ಇದೆಲ್ಲವೂ ರಾಸಾಯನಿಕಗಳ ಪ್ರಭಾವದಿಂದ ಆಗ್ತಾ ಇದೆ. ನಾವು ಇದಕ್ಕೆ ಈ ಕುರಿತು ಎಚ್ಚರಿಕೆ ವಹಿಸದೇ ಹೋದರೆ ನಮಗೆಲ್ಲ ಉಳಿಗಾಲ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇನ್ನು ಜಗತ್ತಿನ ತುಂಬ ಇವತ್ತು ಮಹಿಳೆಯರಿಗೆ ಎಷ್ಟು ಜನ ಮಕ್ಕಳನ್ನು ಹೆರುವ ಸಾಮರ್ಥ್ಯ ಇದೆ ಅಂಥೇಳಿ ವಿಜ್ಞಾನಿಗಳಿಗೆ ಒಂದು ಪ್ರಶ್ನೆ ಕೇಳಿದರೆ ಅವ್ರು ಹೇಳ್ತಾರೆ ಮ್ಯಾಕ್ಸಿಮಮ್ 2 ಅಂತ, ಅತಿ ಹೆಚ್ಚು ಅಂದರೆ 2 ಅಂತ. 1950ರ ಸುಮಾರಿಗೆ ಒಬ್ಬ ಮಹಿಳೆಗೆ 5 ಜನ ಮಕ್ಕಳನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಇತ್ತು, ಆದರೆ ಇವತ್ತು ಆ ಸಾಮರ್ಥ್ಯ ಕೇವಲ 2ಕ್ಕೆ ಕುಸಿದಿದೆ. ಅದಕ್ಕೆ ಆಮೇಲೆ ಮಕ್ಕಳು ಹುಟ್ಟುವ ಸಂಖ್ಯೆ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ. ಡಾಕ್ಟರ್ಸ್ ಹೇಳ್ತಾರೆ ಮೇಕಿಂಗ್ ಬೇಬೀಸ್ ಈಸ್ ನೋ ಲಾಂಗರ್ ಈಸಿ ಅಂತ ಹೇಳಿಬಿಟ್ಟು. ಅಂದರೆ ಇವತ್ತು ಯಾರಾದರೂ ಮದುವೆ ಆದರು ಅಂತಂದರೆ ಅವರಿಗೆ 1 ವರ್ಷದ ನಂತರ ಹೋಗಿಬಿಟ್ಟು ಅವ್ರಿಗೆ ಕೇಳಿ ನಿಮಗೆ ನೀವು ಗರ್ಭ ಧರಿಸಿದ್ದೀರಾ ಅಂತ ಕೇಳಿದರೆ ಅವರು ಇಲ್ಲ ಅಂತ ಹೇಳಿದರೆ ಅವರನ್ನು ವಿಜ್ಞಾನಿಗಳು ಇನ್ಫರ್ಟೈಲ್ ಕಪಲ್ ಗುಂಪಿಗೆ ಸೇರಿಸ್ತಾರೆ, ಅಂದರೆ ಮಕ್ಕಳಾಗದ ದಂಪತಿಗಳ ಗುಂಪಿಗೆ ಅವರನ್ನು ಸೇರಿಸ್ತಾರೆ. ಮದುವೆ ಆಗಿ 1 ವರ್ಷದೊಳಗಡೆ ಮಕ್ಕಳಾಗಬೇಕು, ಅವಳು ಗರ್ಭಿಣಿ ಆಗಬೇಕು, ಅದು ಆಗದೆ ಹೋದರೆ ಅವರಲ್ಲಿ ಸಂತಾನ ಶಕ್ತಿ ದೋಷ ಇರಬಹುದು ಅಂಥೇಳಿ ವಿಜ್ಞಾನಿಗಳು ವೈದ್ಯರು ಪರಿಗಣಿಸ್ತಾರೆ. ಅಂಥವರ ಸಂಖ್ಯೆ ಇವತ್ತು ಅತಿ ಹೆಚ್ಚಾಗಿದೆ. ಮಕ್ಕಳನ್ನು ಮಾಡುವ ಸಾಮರ್ಥ್ಯವನ್ನು, ಮಕ್ಕಳನ್ನು ಹೆರುವ ಸಾಮರ್ಥ್ಯ ಅಷ್ಟೇ ಅಲ್ಲ, ಮಕ್ಕಳನ್ನು ಮಕ್ಕಳಾಗುವ ಸಾಮರ್ಥ್ಯವನ್ನು ಕೂಡ ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಹೀಗಾಗಿ ಭವಿಷ್ಯದಲ್ಲಿ ಮಕ್ಕಳು ಎಲ್ಲಿ ತಯಾರಾಗ್ತಾರೆ ಅಂತಂದರೆ ಅವರು ಈ ಚಿತ್ರದಲ್ಲಿ ತೋರಿಸಿದಂತೆ ಟೆಸ್ಟ್ ಟ್ಯೂಬಲ್ಲಿ ಮಕ್ಕಳನ್ನು ಹುಟ್ಟಿಸೋ ಪರಿಸ್ಥಿತಿ ಬರುತ್ತೆ. ಈ ಟೆಸ್ಟ್ ಟ್ಯೂಬ್ ಬೇಬಿಗಳು ಅವರು ನಾರ್ಮಲ್ ಬೇಬಿಗಳಿಂತ ಅಶಕ್ತರಿರ್ತಾರೆ, ಅದು ಸತ್ಯ. ಅದಕ್ಕೆ ನಮಗೆ ಈ ಟೆಸ್ಟ್ ಟ್ಯೂಬ್ ಬೇಬಿಗಳಂಥವರು ಬೇಡ, ನಮಗೆ ನಾರ್ಮಲ್ ಬೇಬಿಗಳು, ನಾರ್ಮಲ್ ಮಕ್ಕಳು ನಮಗೆ ಬೇಕು ಅಂತ ಅನ್ನೋರು ನೈಸರ್ಗಿಕ ಜೀವನಕ್ಕೆ ನಾವು ಆದಷ್ಟು ಬೇಗ ಬದಲಾಗಬೇಕಾಗಿದೆ. ಅದೇ ರೀತಿ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಇವತ್ತು ಕುಸಿತಾ ಇದೆ. ವೀರ್ಯಾಣುಗಳ ಸಂಖ್ಯೆ ಎಷ್ಟಿರಬೇಕು ಪುರುಷರಲ್ಲಿ? ಪುರುಷರಲ್ಲಿ ಮ್ಯಾಕ್ಸಿಮಮ್ 350 ಮಿಲಿಯನ್ ಪರ್ ml ಇರಬಹುದು ವಿಜ್ಞಾನಿಗಳ ಪ್ರಕಾರ. ಆದರೆ ಅಷ್ಟೊಂದು ಸಂಖ್ಯೆ ವೀರ್ಯಾಣುಗಳನ್ನು ಹೊಂದಿದ ಪುರುಷರು ಇವತ್ತು ಜಗತ್ತಿನಲ್ಲಿ ಯಾರೂ ಇಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರ ಪ್ರಕಾರ ವೀರ್ಯಾಣುಗಳ ಸಂಖ್ಯೆ, ನಾರ್ಮಲ್ ಸಂಖ್ಯೆ 1980ರ ದಶಕದಲ್ಲಿ 80ರ ಪುಸ್ತಕಗಳಲ್ಲಿ 130 ಮಿಲಿಯನ್ ಪರ್ ml ಇತ್ತು. ಆದರೆ 1990ರ ದಶಕದಲ್ಲಿ ಹುಡುಕ್ತಾ ಹೋದರೆ 130 ಮಿಲಿಯನ್ ಪರ್ ml ಇರೋರು ಸಿಗಲೇ ಇಲ್ಲ ಅವ್ರಿಗೆ. ಹೀಗಾಗಿ ಅದನ್ನು
ಕಡಿಮೆ ಮಾಡಿದ್ರು ಎಷ್ಟಕ್ಕೆ ಕಡಿಮೆ ಮಾಡಿದ್ರು ಅಂತಂದ್ರೆ 65 ಮಿಲಿಯನ್ ಪರ್ ಎಂಎಲ್ ಗಳಿಸಿದ್ದಾರೆ 10 ಮಿಲಿಯನ್ ಪರ್ ಎಂಎಲ್ ಕಿಂತ ಕಡಿಮೆ ವೀರ್ಯಾಣುಗಳು ಇದ್ದರೆ ಆ ವ್ಯಕ್ತಿ ಸಂತಾನ ಶಕ್ತಿ ಹೀನ ಅಂತ ಹೇಳಿ ವೈದ್ಯರು ಪರಿಗಣಿಸುತ್ತಾರೆ ಅಂದ್ರೆ 10 ಮಿಲಿಯನ್ ಇರಲೇಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ಅವನು ಅರ್ಥಹೀನ ಬದುಕು ಅಂದು ಇವತ್ತು 65 ನಾರ್ಮಲ್ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಹೇಳ್ತಾರೆ ಆದರೆ ನಮ್ಮ ಯುವ ಪೀಳಿಗೆಯಲ್ಲಿ 65 ಮಿಲಿಯನ್ ಪರ್ ಎಂಎಲ್ ಸಿಗೋರು ಕೂಡ ಕಡಿಮೆ ಆಗಿದ್ದಾರೆ ಹೀಗಾಗಿ ವಿಜ್ಞಾನಿಗಳು ಅದನ್ನ ಇನ್ನೂ ಕೆಳಗಿಳಿಸೋ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಆದರೆ ಹೀಗಾಗಲಿಕ್ಕೆ ಕಾರಣ ನಾವು ಬಳಸ್ತಾ ಇರೋ ರಾಸಾಯನಿಕಗಳು ಅಂತ ಹೇಳಿಬಿಟ್ಟು ಅದೇ ವಿಜ್ಞಾನಿಗಳು ಹೇಳ್ತಾರೆ ಇನ್ನು ವಿಚಿತ್ರ ಅಂತಂದ್ರೆ 1935 ರಲ್ಲಿ ಜನಿಸಿದವರಲ್ಲಿ ವೀರ್ಯಾಣುಗಳ ಸಂಖ್ಯೆ 130 ಮಿಲಿಯನ್ ಪರ್ ಎಂಎಲ್ ಇತ್ತು 1950 ರಲ್ಲಿ ಜನಿಸಿದವರ ಸಂಖ್ಯೆ 100 ಆಗಿತ್ತು 100 ಮಿಲಿಯನ್ ಗಿಳಿದಿತ್ತು ಇನ್ನು 1990 ರಲ್ಲಿ ಜನಿಸಿದವರ ಸಂಖ್ಯೆ ಕೇವಲ 60 ಮಿಲಿಯನ್ ಪರ್ ಎಂಎಲ್ ಆಗಿತ್ತು ಇದು ಅಮೆರಿಕದ ವಿಜ್ಞಾನಿಗಳು ನಡೆಸಿದ ಸಂಶೋಧನೆ ಅಂದ್ರೆ ನನಗೆ ನನ್ನ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಇದೆ ಅಂತಂದ್ರೆ ನನ್ನ ಮಗನ ಕಾಲಕ್ಕೆ ಅದು ಕಡಿಮೆ ಆಗುತ್ತೆ ಮೊಮ್ಮಗನ ಕಾಲಕ್ಕೆ ಇನ್ನೂ ಕಡಿಮೆ ಆಗುತ್ತೆ ಹೀಗೆ ವೀರ್ಯಾಣುಗಳ ಸಂಖ್ಯೆ ಇಳಿತಾ 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 ನಮ್ಮ ವಂಶ ನಿರ್ವಂಶದತ್ತ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ರಾಸಾಯನಿಕಗಳು ರಾಸಾಯನಿಕಗಳು ನಮ್ಮ ದೇಹ ಸೇರಿ ನಮ್ಮಲ್ಲಿ ವೀರ್ಯಾಣುಗಳ ಸಂಖ್ಯೆಯನ್ನು ವೃದ್ಧಿಸಲಿಕ್ಕೆ ಬಿಡದೆ ಹಾನಿ ಮಾಡುತ್ತವು ಹೀಗಾಗಿ ನಮ್ಮ ವಂಶವನ್ನು ನಿರ್ವಂಶದತ್ತ ಈ ರಾಸಾಯನಿಕಗಳು ಕೊಂಡೊಯ್ತಾ ಇದ್ದಾವು ಸಹಸ್ರಾರು ವರ್ಷಗಳಿಂದ ನಮ್ಮ ಪೀಳಿಗೆ ಬಂದಿದೆ ಆಗ ಬದಲಿಯಾಗದೇ ಇದ್ದ ವೀರ್ಯಾಣುಗಳ ಸಂಖ್ಯೆ ಈಗ ತಕ್ಷಣ ಅತಿ ಹೆಚ್ಚು ಕ್ಷೀಣಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ರಾಸಾಯನಿಕಗಳು ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು ಸಾರಿ ಸಾರಿ ಹೇಳ್ತಾರೆ ಈ ಚಿತ್ರದಲ್ಲಿ ತೋರಿಸಿದೆ 1940 ರಲ್ಲಿ ಭಾರತದಲ್ಲಿ 100 ಮಿಲಿಯನ್ ಪರ್ ಎಂಎಲ್ ವೀರ್ಯಾಣುಗಳ ಸಂಖ್ಯೆ ಹೊಂದಿದ ಪುರುಷರು 50% ಇದ್ದರಂತೆ ಅಂದ್ರೆ ಇಬ್ಬರಲ್ಲಿ ಒಬ್ಬನಲ್ಲಿ 100 ಮಿಲಿಯನ್ ಪರ್ ಎಂಎಲ್ ಇತ್ತು ಅದು 1950 ರ ಸುಮಾರಿಗೆ 43% ಆಯಿತು ಇನ್ನು 1960 ರ ಸುಮಾರಿಗೆ 28% ಆಯಿತು 1970 ರ ಸುಮಾರಿಗೆ 21% ಆಯಿತು 1980 ರ ಸುಮಾರಿಗೆ ಕೇವಲ 16% ಆಯಿತು ಇನ್ನು 2000 ರ ಸುಮಾರಿಗೆ ಅದು 0 ಆಗಿಬಿಟ್ಟಿದೆ ಅಂದ್ರೆ ಇವತ್ತು 100 ಮಿಲಿಯನ್ ಪರ್ ಎಂಎಲ್ ಕ್ಕಿಂತ ಜಾಸ್ತಿ ವೀರ್ಯಾಣುಗಳ ಸಂಖ್ಯೆಯನ್ನು ಹೊಂದಿರುವ ಪುರುಷರು ಯಾರು ಭಾರತದಲ್ಲಿ ಇಲ್ಲ ಅನ್ನೋ ಒಂದು ಹೆಚ್ಚು ಕಡಿಮೆ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಮುಂದಿನ ಶತಮಾನಗಳಲ್ಲಿ ನಾವು ಪ್ರಾಣಿಗಳನ್ನು ಹೇಗೆ ಜೂ ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡ್ತೀವೋ ಹಾಗೆ ಮನುಷ್ಯರನ್ನು ನಾವು ಮನುಷ್ಯ ಸಂಗ್ರಹಾಲಯದಲ್ಲಿ ಇಟ್ಟು ನೋಡುವಂತಹ ಪರಿಸ್ಥಿತಿ ನಮಗೆ ಬರಬಹುದು ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಸಮಸ್ತ ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಧನ್ಯವಾದಗಳು ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ